ನಮಸ್ಕಾರ ವೀಕ್ಷಕರೇ, ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರೋಹಿತ್ ಪವಾರ್. ರಾಜ್ಯ ಸೇವಾ ದಳದ ಅಧ್ಯಕ್ಷರಾದಂತಹ ಸನ್ಮಾನ ಶ್ರೀ ರಾಮಚಂದ್ರ ಎಂ ಸಾಹೇಬರಿಗೂ ನಾವು ಈ ಅವಕಾಶವನ್ನು ಕೊಟ್ಟು ಯಶಸ್ವಿಯಾಗಿ ಈ ಮೂರು ಭಾಗಿಯಾಗಿರುವಂತಹ ಎಲ್ಲ ಮುಖಂಡರುಗಳಿಗೆ, ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಹಾಗೂ ಅಕ್ಕ ತಂಗಿಯರಿಗೆ ವಂದಿಸುತ್ತಾ ಈಗ ರಾಷ್ಟ್ರಗೀತೆಯನ್ನು ರಮೇಶ್ ಸಾಹೇಬರು ನಡೆಸಿಕೊಡಬೇಕೆಂದು ಕೇಳಬಹುದು. ಸಭಾಕಕ್ಷ ಸಾಧನ್ ಏಕ್ ಸಾಥ್ ರಾಷ್ಟ್ರಗಾನ್ ಶುರು ಕರೆಂಗೆ. ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂದೆ ಹಿಮಾಚಲ ಯಮುನಾ ಗಂಗ ಉಚ್ಚಲ ಜಲದಿ ತರಂಗ, ತವ ಶುಭ ನಾಮೇ ಜಾಡೇ ತವ ಶುಭಾಶಿ ಸಮಾಡೇ ಗಾಹೇ ತವ ಜಯ ಗಾತ. ಜನಗಣ ಮಂಗಲ ದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ಆಜಾದ್ ಹಿಂದ್ ಕೋಮೇ ನಾರಾಯಣ. ಧನ್ಯವಾದ. ಶಿಬಿರ ಅರ್ಥಗಳು ಹಾಗೆ ಕೂತ್ಕೋಬೇಕು. ಗುರುಪಾದಪ್ಪ, ಶೋಭಾ ಪಾಟೀಲ್, ಶೋಭಾ ಪಾಟೀಲ್ ಸರ್ ಅಕ್ಕ ಹಿಂದೆ ನಿಂತ್ಕೊಡಿ ಸರ್. ನೀವು ಇಲ್ಲ, ಅವ್ರು ಬರ್ದೆ ಅವರು ಶಾಂತ್ ಪೂಜಾರಿ ಸಾಬ್, ಗಣಿತ್ ಸಾಬ್, ನಾಗಾವಿ ಈಗ ನೋಡ್ರಿ ಮೇಡಮ್, ಮೇಡಮ್ ಮೇಡಮ್ ಅವರ ಮೇಡಮ್ ಇಲ್ಲ ಹತ್ತು ಕೊಡಿ ಅಂತ ಹೇಳಿದ್ದೀನಿ. ಎಲ್ಲಿ ಸಿಂಗಲ್ ಕೊಡ್ತಾ ಇದ್ದೀನಿ ಈಗ ನೋಡಿ ಸರ್. ಅಶ್ವಿನಿ ಅಶ್ವಿನಿ ವಿ ಪಾಟೀಲ್ ಬಸವಂತ್, ಶೈಲಾಶ್ರೀ ಜಾಧವ್, ವಿಜಯಪುರ ಜಿಲ್ಲಾ ಸೇವಾದಳದ ವತಿಯಿಂದ ಹಮ್ಮಿಕೊಂಡಂತ ಮೂರು ದಿನದ ತರಬೇತಿ ಶಿಬಿರ ಸಮಾರೋಪ ಸಮಾರಂಭದೊಂದಿಗೆ ಈಗ ತಾನೇ ಮುಕ್ತಾಯವಾಗಿದೆ. ಈ ಒಂದು ಶಿಬಿರ ಬಹಳ ಯಶಸ್ವಿಯಾಗಿ ಆಯಿತು ಅಂತೇಳಿ ನಾನು ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಏಕೆಂದ್ರೆ ನಮ್ಮ ಕಾಂಗ್ರೆಸ್ದ ಅನೇಕ ಜನ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು, ಕಾಂಗ್ರೆಸ್ ಪಕ್ಷದ ಉಗಮ ಇಂಥ ಅನೇಕ ವಿಷಯದ ಮಾಹಿತಿ ಕೊರತೆ ಇತ್ತು ಅಂಥೇಳಿ ಭಾವಿಸಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥವರಿಗೆಲ್ಲರಿಗೂ ನಮ್ಮ ರಾಜ್ಯ ಸೇವಾದಳದ ಅಧ್ಯಕ್ಷರಾದಂಥ ಶ್ರೀಯುತ ರಾಮಚಂದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ಸುಮಾರು ಜನ ತರಬೇತಿದಾರರು ಉಡುಪಿಯಿಂದ, ಮಂಗಳೂರದಿಂದ, ಹುಬ್ಬಳ್ಳಿ ಧಾರವಾಡದಿಂದ, ದಾವಣಗೆರೆಯಿಂದ 15 ಜನ ತರಬೇತಿದಾರರು ಬಂದು ಸುಮಾರು 220 ಜನ ತರಬೇತಿದಾರರಿಗೆ ತರಬೇತಿಯನ್ನ ನೀಡಿದ್ದಾರೆ. ಈ ಮೂರು ದಿನಗಳ ಕಾಲ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ವ್ಯಾಯಾಮವಿರಬಹುದು, ದೈಹಿಕ ಶಿಸ್ತನ್ನು ಕಾಪಾಡಿಕೊಳ್ಳುವುದಿರಬಹುದು, ಆಹಾರ ಸೇವನೆ ಕುರಿತಿರಬಹುದು, ಪಕ್ಷದ ವಿಚಾರಗಳನ್ನು ಕುರಿತಿರಬಹುದು, ಇಂದಿನ ರಾಷ್ಟ್ರೀಯ ಸಮಸ್ಯೆಗಳಿರಬಹುದು, ಈ ಎಲ್ಲ ವಿಷಯಗಳನ್ನು ಬಹಳ ಮನಮುಟ್ಟುವಾಗೆ ಹೇಳಿದ್ದಾರೆ. ಜೊತೆ ಜೊತೆಗೆ ಪ್ರತಿದಿನ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ
ವಿಶೇಷವಾಗಿ ನಿನ್ನೆಯ ದಿನ ನಮ್ಮ ಜ್ಞಾನ ಜ್ಯೋತಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಕುರಿತು ಒಂದು ಕಿರುಚಿತ್ರವನ್ನ ಪ್ರದರ್ಶನ ಮಾಡಿದ್ರು. ಬಂದಂತ ಎಲ್ಲ ಶಿಬಿರಾರ್ಥಿಗಳು ಆ ಒಂದು ಸನ್ನಿವೇಶವನ್ನ ನೋಡಿ ಪೂಜ್ಯರವನ್ನು ನೆನೆದು ಅವರ ಅಗಲಿಕೆಯ ದುಃಖವನ್ನ ಹೇಳ್ಕೊಂಡ್ರು. ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ನಡೀತು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಇವತ್ತು ಶ್ರೀಯುತ ನಾಗಕಾಣ ಮತಕ್ಷೇತ್ರದ ಶಾಸಕರಾದಂತ ವಿಠಲ್ ಕಟಕದೊಂಡದವರು ಭಾಗವಹಿಸಿದ್ರು. ಹೀಗೆ ಲೇಟ್ ಆಗಿ ಶ್ರೀಯುತ ರಾಜ್ಯದ ಅಬಕಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ತಿಮ್ಮಾಪುರ್ ಸಾಹೇಬರು ಈಗ ತಾನೇ ನಮ್ಮ ಕ್ಯಾಂಪಸ್ಸಿಗೆ ಬರ್ತಾ ಇದ್ದಾರೆ. ಆದರೆ ನಮ್ಮ ಸಮಯಕ್ಕೆ ಸರಿಯಾಗಿ ಈ ಸೇವಾದಳದ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಅವ್ರು ಬಂದ ಮೇಲೆ ಔಪಚಾರಿಕವಾಗಿ ಅವ್ರ ಜೊತೆಗೆ ನಾವು ವಿಚಾರ ವಿನಿಮಯವನ್ನು ಮಾಡಿಕೊಂಡು ಅವ್ರಿಗೆ ಬೇಳ್ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಒಟ್ಟಾರೆ ಬಹಳಷ್ಟು ಯಶಸ್ವಿ ಆಯಿತು ಅಂಥೇಳಿ ಮತ್ತೊಮ್ಮೆ ನಾನು ಹೇಳೋದಕ್ಕೆ ಬಯಸ್ತೀನಿ. ಮಲ್ಲಿಕಾರ್ಜುನ್ ಲೋಣಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ವಿಜಯಪುರ. ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯೇ ಯೂಟ್ಯೂಬ್ ಎಕ್ಸ್ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ, ಸಾಥ್ ಮೇ ಬೆಲ್ ಐಕಾನ್ ಕೋ ಭೀ ಕ್ಲಿಕ್ ಕೀಜಿಯೇ, ಸಾಥ್ ಹೀ ಸಾಥ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭೂಲಿಯೇ.